ನೋಡು ನೀನ್ ಮಾಡಿರೋ ಕೆಲಸ ಒಳ್ಳೆದೆ ಆದ್ರೆ ನನಗೆ ಬೇಡದೆ ಇರೋದು ನೀನ್ ಎಷ್ಟು ದೂರ ಇರ್ತೀಯೋ ಅಷ್ಟೇ ಒಳ್ಳೆದು ತಾರಿಣಿ ಅತ್ತೆ ಪ್ಲೀಸ್ ಕೋಪ ಮಾಡ್ಕೋಬಿಡಿ ಹೀಗೆ ಎಲ್ಲ ಸಂಬಂಧಗಳನ್ನು ದೂರ ಇಡ್ತಾ ಹೋದ್ರೆ ಹೇಗೆ ನಿಮ್ಮ ಮನಸ್ಸಿಗೆ ನೋವಾಗೋ ತರ ನಾನು ಯಾವ ಕೆಲಸನೂ ಮಾಡಲ್ಲ ಅತ್ತೆ ಅಂಕಲ್ ನಿಜವಾಗ್ಲೂ ನನ್ನ ಜೊತೆ ಖುಷಿಯಾಗಿದ್ರು ಅವರನ್ನ ನೋಡಿ ನನಗೂ ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ನಿಂದ ತೊಂದರೆ ಆಗ್ತಿದೆ ಅಂತ ನಿಮಗೆ ಏನಾದರೂ ಅನ್ಸಿದ್ರೆ ನಾನು ಆಸ್ಪತ್ರೆಗೆ ಹೋಗೋದನ್ನ ಬಿಡ್ತೀನಿ ಅಂಕಲ್ ನಾನು ನೋಡಲ್ಲ ಅವರ ಹತ್ರ ಮಾತಾಡಲ್ಲ ಆದ್ರೆ ಅವರಿರೋ ಪರಿಸ್ಥಿತಿ ನನಕಿಂತ ಚೆನ್ನಾಗಿ ನಿಮಗೆ ಗೊತ್ತು ನನ್ನ ಮೇಲಿರೋ ಕೋಪಕ್ಕೆ ಅವರ ಖುಷಿಗೆ ಯಾಕೆ ಬೇಡ ಅನ್ಬೇಕು ಆದರೂ ನೀವು ಹೋಗಬೇಡ ಅಂತ ಹೇಳಿದ್ರೆ ನಾನು ಹೋಗಲ್ಲ ಅಂತ ನೀವೇ ಹೇಳಿ ಸಂಗೀತಾ ಅಮ್ಮ ಸಂಗೀತಾ ಆದಿ ಏನಪ್ಪ ಇದು ಇಷ್ಟೊಂದು ಸಂತೋಷವಾಗಿದೀಯಾ ಇಂಟರ್ವ್ಯೂ ಚೆನ್ನಾಗೈತಾ ಅತ್ತೆ ಚೆನ್ನಾಗಾಗೋದಾ ಒಂದು ನಿಮಿಷ ಇರಿ ಸಂಗೀತಾ ಇಲ್ಲಿ ಸಂಗೀತಾ ಸಂಗೀತಾ ಎಲ್ಲಿದ್ಯಾ ಅಂದ್ರೆ ಇಲ್ಲೇ ಇದಿನಲ್ಲ ಸಂಗೀತಾ ನನಗೆ ಕೆಲಸ ಸಿಕ್ತು ವಾವ್ರಿ ಕಂಗ್ರಾಟ್ಸ್ ಅಮ್ಮ ಇವರು ಕೆಲಸ ಸಿಕ್ಬಿಡ್ತು ನನಗೆ ತುಂಬಾ ಖುಷಿ ಆಗ್ತಿದೆ ನನಗೆ ಯಾವ ಯೋಜನೆನೂ ಇಲ್ಲ ಬಿಂದಾಸ್ ಆಗಿರಬಹುದು ಕಂಗ್ರಾಟ್ಸ್ ಆದಿ ಆದ್ರೆ ಯಾವ್ದೋ ರೆಫರೆನ್ಸ್ ಇಂದ ಕೆಲಸ ಸಿಕ್ತು ಅಂತ ಮಾತ್ರ ಹೇಳಬೇಡ ಏನು ಕೆಪಾಸಿಟಿ ಇತ್ತು ಅದಕ್ಕೆ ಕೆಲಸ ಸಿಕ್ತು ಅದಕ್ಕೆ ತಾರಿಣಿ ಹೆಸರು ಹೇಳಿ ಅವಳನ್ನ ತಲೆ ಮೇಲೆ ಕೂರಿಸಿಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಅತ್ತೆ ಇವರು ಕೆಲಸ ಸಿಕ್ಬಿಡ್ತು ಕೇಳಿಸ್ತು ಸಂಗೀತ ಅಮ್ಮ ಆಶೀರ್ವಾದ ಮಾಡು ಅಪ್ಪ ಈಗ ಮನಸ್ಸಿಗೆ ಸಮಾಧಾನ ಆಯ್ತು ಒಳ್ಳೆದಾಗ್ಲಿ ಆದಿ ಥ್ಯಾಂಕ್ ಯು ತಾರಿಣಿ ನಿನ್ನಿಂದನೇ ನನಗೆ ಇಂಟರ್ವ್ಯೂ ಸಿಗೋ ತರ ಆಯ್ತು ಅದು ಅಲ್ಲದೆ ನಿನ್ನ ಫ್ರೆಂಡ್ ರೆಫರೆನ್ಸ್ ಕೊಟ್ಟಿದ್ದಕ್ಕೆ ನನಗೆ ಒಳ್ಳೆ ಸ್ಯಾಲರಿನ ಫಿಕ್ಸ್ ಆಯ್ತು ನಿನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ಬಿಡು ನಾನು ಯಾವತ್ತು ನಿಮಗೆ ಋಣಿಯಾಗಿರ್ತೀನಿ ತಾರಿಣಿ ನನಗೆ ಯಾಕೆ ಭಾವ ದೇವರ ಋಣಿಯಾಗಿರಿ ನಾನೇ ನಂತ ದೊಡ್ಡ ಸಹಾಯ ಮಾಡಿಲ್ಲ ಥ್ಯಾಂಕ್ ಯು ತಾನಿ ನಮ್ಮ ನಮ್ಮಲ್ಲೇ ಥ್ಯಾಂಕ್ಸ್ ಇಲ್ಲ ಯಾಕೆ ಆ ಟೈಮ್ ಅಲ್ಲಿ ಅವಕಾಶ ಇತ್ತು ಹಾಗೆ ನಾನು ಹೇಳಿದೆ ಅಷ್ಟೇ ನಮ್ಮ ಸಂಗೀತನು ನಾಲ್ಕಾರ್ ಕಡೆ ಓಡಾಡಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಕೆಲಸನೇ ನೋಡ್ತಾ ಇದ್ಲು ಹೌದು ಚಿಕ್ಕಮ್ಮ ಸಂಗೀತಕ್ಕ ತುಂಬಾ ಜಾಣೆ ಆ ಶಕ್ತಿ ಅವರಿಗಿದೆ ಇನ್ನು ಮುಗೀತು ಇವಳನ್ನು ಹಿಡಿಯೋರೇ ಇಲ್ಲ ಅಯ್ಯೋ ಇರ್ಲಿ ಬಿಡಮ್ಮ ಸತ್ಯ ನನ್ನ ಗಂಡನಿಗೆ ಕೆಲಸ ಸಿಕ್ತಲ್ಲ ಅಷ್ಟೇ ಸಾಕು ಮುಂದಿನ ತಿಂಗಳಿಂದ ಆರಾಮ ಖರ್ಚು ಮಾಡ್ಕೊಂಡು ಓಡಾಡ್ಕೊಂಡು ಇರಬಹುದು ನಾನು ಈಗಲೇ ನನ್ನ ಫ್ರೆಂಡ್ಸ್ ಗೆಲ್ಲ ಕಾಲ್ ಮಾಡಿ ಹೇಳಬೇಕು ಮಾ ಬಾ ಆದಿ ನೀನೀಗ ಜವಾಬ್ದಾರಿಯಿಂದ ನಡ್ಕೋಬೇಕು ನೋಡು ಒಳ್ಳೆ ಸಂಬಳ ಬರ್ತಾ ಇದೆ ಅಂತ ಅನ್ನೆಸೆಸರಿ ಖರ್ಚೆಲ್ಲ ಮಾಡಬೇಡ ಸಂಗೀತನಿಗೂ ಹೇಳು ನೋಡ್ಕೊಂಡು ಖರ್ಚು ಮಾಡಬೇಕು ಅಂತ ಆಯ್ತಮ್ಮ ಎಲ್ಲರ ಮುಂದೆ ತುಂಬಾ ಕೇವಲವಾಗಿ ಹೋಗಿದ್ದೆ ಕೆಲಸಕ್ಕೆ ಬರದವನು ಅಂತ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಮ್ಮ ಅತ್ತೆ ಸಂಗೀತ ಎಲ್ಲ ನಮ್ಮ ಸ್ವಂತದವರು ಅಂತ ಅನ್ಸ್ಕೊಂಡವರಿಗೆ ನನ್ನ ಮೇಲೆ ನನ್ನ ಯೋಗ್ಯತೆ ಮೇಲೆ ನಂಬಿಕೆನೇ ಇರಲಿಲ್ಲ ಆದ್ರೆ ನೀನು ನನ್ನ ಪರವಾಗಿ ನಿಂತು ನನಗೆ ಕೆಲಸ ಸಿಗೋ ಹಾಗೆ ಮಾಡಿದೆ ಎಲ್ಲರ ಮುಂದೆ ತಕ್ಸಿದ ತಲೆನ ಮತ್ತೆ ಎತ್ತೋ ಹಾಗೆ ಮಾಡಿದೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ತಾರಿಣಿ ಆರಾಮಾಗಿರಿ ಭಾವ ನನ್ನ ಜಾಸ್ತಿ ಹೊಗಳ್ಬೇಡಿ ಆಮೇಲೆ ನನಗೂ ಅಹಂಕಾರ ಬಂದ್ಬಿಟ್ರೆ ಕಷ್ಟ ಮನುಷ್ಯನ ಮನಸ್ಸು ಮರ್ಕಟ ಅಂತ ದೊಡ್ಡವ್ರು ಹೇಳಿಲ್ವಾ
ಇದು ನನ್ನ ಮನೆ ಭಾವ ಇಲ್ಲಿ ಎಲ್ಲರೂ ನಗ್ನಕ್ತ ಸಂತೋಷವಾಗಿದ್ರೆ ಮಾತ್ರ ನಾನು ಸಂತೋಷವಾಗಿರೋದು ಸಾಧ್ಯ ಎಲ್ಲರನ್ನು ಸಂತೋಷವಾಗಿಡೋ ಪ್ರಯತ್ನ ನಾನು ಮಾಡ್ತೀನಿ ಮಾವಾ ನೀರ್ ಬೇಕಿತ್ತ ನಾನು ತುಂಬಿಸ್ಕೊಡ್ತೀನಿ ನಾನು ತುಂಬಿಸ್ಕೊಂಡು ಬರ್ತೀನಿ ಅಲ್ಲ ಕಣಮ್ಮ ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇರ್ತೀಯ ಸುಸ್ತಾಗಲ್ವಾ ನಿನಗೆ ಹೋಗಿ ರೆಸ್ಟ್ ಮಾಡಬರ್ದ ಇನ್ನೇನ್ ಆಗೋಯ್ತು ಮಾವಾ ಬೆಳಗ್ಗೆ ಗಡ್ಬಿಡಿಲಿ ಮಾಡಕಾಗಲ್ಲ ಅದಕ್ಕೆ ತಯಾರ ಮಾಡಿ ಇಟ್ಟಿದ್ದೀನಿ ಮಿಕ್ಸಿಗೆ ಹಾಕಿಬಿಟ್ರೆ ಆಗೋಯ್ತು ಏನು ಮಾಡ್ತಿದೀಯ ಅಮ್ಮ ಒಂದಷ್ಟು ಪುಡಿಗಳನ್ನ ಮಾಡಿ ಇಟ್ಕೊಳ್ಳಣ ಅಂತ ಅವಾಗ ಬೇಗ ಬೇಗ ಕೆಲಸ ಮುಗಿಸಬಹುದು ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ ಅಷ್ಟೇನಾ ಸಾರಿನ ಪುಡಿ ಸಾಂಬಾರ್ ಪುಡಿ ರೈಸ್ ಬಾತ್ ಗೆ ಪುಡಿ ಇಷ್ಟೇ ಅಲ್ವಾ ಹೌದು ಮಾವ ಇಲ್ಲಿ ಇಲ್ವೇ ನಿಮ್ಮ ಮಾವ ನಿಮಗೆ ಇದೆಲ್ಲ ಮಾಡಕ್ಕೆ ಬರುತ್ತಾ ಏನ್ ಹಾಗಂತೀಯ ಅಮ್ಮ ಅಡಿಗೆ ಮಾಡೋದ್ರಲ್ಲಿ ನಿಮ್ಮ ಮಾವ ಎಕ್ಸ್ಪರ್ಟ್ ನಿಮಗೆ ಅಡಿಗೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಆದ್ರೆ ಇಷ್ಟೆಲ್ಲ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದೇನಾಯ್ತು ಅಂತಂದ್ರೆ ನಾನು ರಿಟೈರ್ ಆದ್ಮೇಲೂ ಕೂಡ ನಿಮ್ಮ ಅತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದೆ ನಾನು ನಿರುದ್ಯೋಗಿ ಆಗಿದ್ದೆ ಸರಿ ಮನೆಯಲ್ಲಿ ಅಡಿಗೆ ಮಾಡೋದ್ರದ್ದೆಲ್ಲ ಉಸ್ತುವಾರಿ ಯಾರು ನೋಡ್ಕೊತಿದ್ದು ಅಂತ ಅನ್ಕೊಂಡೆ ಈ ನಳ ಮಹಾರಾಜನೇ ಈಗ ಸರಿ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀಯಾ ತಾನೇ ನೀನು ಸರಿ ಯಾವ ಯಾವ ಪುಡಿಗೆ ಏನೇನನ್ನ ಎಷ್ಟೆಷ್ಟು ಅಳತೆಯಲ್ಲಿ ಹಾಕಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ ನೀನೇ ಮಿಕ್ಸಿಗೆ ಹಾಕು ಅಂತ ತಗೊಂಡ್ಬಾ ಹೇಳ್ತೀನಿ ಅದನ್ನೆಲ್ಲ ಸಣ್ಣದಾಗಿ ಐವತ್ತಾಯ್ತು ಇನ್ ಯಾರನ್ನಾದರೂ ಮಿಸ್ ಮಾಡಿದೀನಾ ಅಂತ ನೋಡಬೇಕು ನಾನು ಒಂದಸಲ ಎಲ್ಲಾ ಹೆಸರನ್ನ ಹೇಳಬಿಡ್ಲಾ 50 ಜನನ ಉಮಾ ಮನೆ ಮಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ಯಾಕ ಜನ ಕರೀತಾ ಇದೀರಿ ಮಾವ ನೀವು ಸುಮ್ಮನೆ ಕೂತ್ಕೊಂಡು ಎಲ್ಲಾ ಶಾಸ್ತ್ರ ಮಾಡ್ಸ್ಕೊಬೇಕು ಉಮಾ ಇವರನ್ನ ಏನೋ ಕೇಳಬೇಡ ಹೋಟಲ್ ಗ್ರ್ಯಾಂಡ್ ಆಗಿ ಆಗಬೇಕು ಎಷ್ಟು ಜನ ಬರ್ತಾರೆ ಏನೇನು ಐಟಂ ಬೇಕೋ ಎಲ್ಲ ಲಿಸ್ಟ್ ಮಾಡ್ಕೋ ಹೌದು ರೀ ಜೊತೆಗೆ ಬಂದಿರೋರಿಗೆ ಏನಾದರೂ ನೆನಪಿನ ಕಾಣಿಕೆ ಅಂತ ಕೊಡಬೇಕು ಚಿಕ್ಕ ಚಿಕ್ಕ ಮೊಮೆಂಟೋ ತರ ಏನಾದರೂ ಕೊಡಬಹುದು ಅಂತ ಯೋಚನೆ ಮಾಡಿ ಜಾಸ್ತಿ ಜನ ಕರೆಯೋದು ದೊಡ್ಡ ವಿಷಯ ಅಲ್ಲ ಅಮ್ಮ ಅಷ್ಟು ಜನ ಕರೆದ ಮೇಲೆ ಸರಿಯಾಗಿ ಉಪಚಾರ ಮಾಡಬೇಕು ಪಾಲಾಕ್ಷ ಸುಮತಿನು ಇರಲ್ಲ ಅವರಿಬ್ರು ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಹೊರಟ್ರು ಆಶ್ಚರ್ಯ ಪಡಬೇಕಾಗಿಲ್ಲ ನೀವಿಬ್ರು ಎಷ್ಟು ಅಂತ ಒದ್ದಾಡ್ತೀರಿ ಮಾವ ಈಗ ಯಾವ ಕಾರ್ಯಕ್ರಮ ಮಾಡೋದು ಒದ್ದಾಟ ಅಲ್ಲ ಎಲ್ಲದಕ್ಕೂ ಜನ ಸಿಕ್ತಾರೆ ಸಿಟಿಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅದೇ ಒಂದು ದೊಡ್ಡ ಬಿಸಿನೆಸ್ ನಮಗೇನ್ ಕಷ್ಟ ಆಗಲ್ಲ ಬಿಡಿ ನೀವು ಆರಾಮಾಗಿರಿ ನಾವೇನಾದರೂ ತಪ್ಪು ಮಾಡಿದ್ರೆ ಸಲಹೆ ಕೊಡಿ ಏನಾದರೂ ಮರ್ತಿದ್ರೆ ನೆನಪು ಮಾಡಿ ಅಷ್ಟೇ ನಿಮ್ಮ ಕೆಲಸ ಉಮಾ ಯಾರಿಗೆ ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಪಾಪುಗೆ ಸಿದ್ಧಾಂತಕ್ಕೆ ಮಾತ್ರ ಒಳ್ಳೆ ಕ್ವಾಲಿಟಿ ಬಟ್ಟೆನ ಕೊಡಬೇಕು ಈಗ ಯಾಕ್ರಿ ಬಟ್ಟೆ ಹೇಗೋ ಸಾಲಾಗಿ ಹಬ್ಬಗಳು ಶುರು ಆಗುತ್ತೆ ಆ ಬಟ್ಟೆ ಕೊಡಲೇಬೇಕು ಕೊಟ್ಟರಾಯ್ತು ಬಿಡಿ ಅದೇ ಬೇರೆ ಇದೇ ಬೇರೆ ಈಗ ಮಾವನವರ ಶಾಂತಿ ಲೆಕ್ಕದಲ್ಲಿ ಮಗಳಿಗೂ ತರೋಣ ಮಾವನವರು ಆಶೀರ್ವಾದ ಮಾಡ್ತಾರೆ ಆಮೇಲೆ ಅದನ್ನೇ ಕೊಡೋಣ ಕರೆಕ್ಟ್ ಸದಾ ಪಾಪುಗೆ ಸೀರೆ ಕೊಡಿಸೋಣ ಜೊತೆಗೆ ಸಿದ್ಧಾರ್ಥನಿಗೂ ಬಟ್ಟೆ ತಗೋಣ ಇಬ್ಬರಿಗೆ ಅಷ್ಟೇ ಅಲ್ಲೇ ಮಾವ ಅವ್ರ ಮನೆಯಲ್ಲೂ ಎಲ್ಲರಿಗೂ ಕೊಡಬೇಕು ಮದುವೆಯಲ್ಲಿ ಏನೂ ಕೊಡೋಕ್ಕಾಗಲಿಲ್ಲ ಈಗಲಾದರೂ ಕೊಡೋಣ ನಾವು ಅವ್ರಿಗೆ ಅಂತ ತರೋ ಬಟ್ಟೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನೀವೇ ಹೇಳಿದ್ರಿ ಪಾಪು ಹಣ್ಣು ಕೂಡ ಬೇಡ ಅಂದ್ಲು ಅಂತ ಈಗ ನಾವು ಕೊಡೋ ಬಟ್ಟೆ ತಗೋತಾರಾ ತಗೋತಾರೋ ಬಿಡ್ತಾರೋ ನಮ್ಮ ಕರ್ತವ್ಯ ಮಾಡೋಣ ಬೆಂಗಳೂರಲ್ಲೇ ಶಾಪಿಂಗ್ ಮಾಡೋಣ ಪಾಪುನ ಬರಕೇರೋಣ ಆಗ ಅವಳು ಅವ್ರ ಮನೆಯವ್ರಿಗೆ ಏನೇನು ಬೇಕೋ ಅವಳೇ ಸೆಲೆಕ್ಟ್ ಮಾಡ್ತಾಳೆ ನನಗೂ ಅದೇ ಸರಿ ಅನ್ಸುತ್ತೆ ಸದಾ ಸರಿ ಆಯ್ತು ನೀವಿಬ್ರು ಹೇಳಿದ್ಮೇಲೆ ನಾನು ಬೇಡ ಅಂದ್ರೆ ಕೇಳೋರು ಯಾರಿಲ್ಲಿ
ಯಾವತ್ತು ಹೋಗೋದು ಅಂತ ಫಿಕ್ಸ್ ಮಾಡಿ ಪಾಪುಗೆ ನೀವೇ ಹೇಳಿ.